ದೇವದುರ್ಗ ತಾಲೂಕಿನ ದೊಂಡಮುಳಿ ಗ್ರಾಮದಲ್ಲಿ ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯ ಜಿಲ್ಲಾ ಅಧ್ಯಕ್ಷ ಹನುಮಂತಪ್ಪ ಮನ್ನಾಪುರ ಅವರ ಅಧ್ಯಕ್ಷತೆಯಲ್ಲಿ ಗ್ರಾಮ ಘಟಕವನ್ನು ರಚನೆ ಮಾಡಲಾಯಿತು. ಗ್ರಾಮ ಘಟಕದ ಗೌರವ ಅಧ್ಯಕ್ಷರಾಗಿ ಮರಿಯಪ್ಪ ಹುಂಡೇಕಲ್, ಅಧ್ಯಕ್ಷರಾಗಿ ದೇವಪ್ಪ ಉಕ್ಕಿನಾಳ್, ಉಪಾಧ್ಯಕ್ಷರಾಗಿ ಶಿವಪ್ಪ ಬಲ್ಲದ್, ಪ್ರಧಾನ ಕಾರ್ಯದರ್ಶಿಯಾಗಿ ಶಿವಪ್ಪ ಮ್ಯಾಗೇರಿ ಸೇರಿದಂತೆ ಇತರೆ ಸದಸ್ಯರನ್ನು ಆಯ್ಕೆ ಮಾಡಲಾಯಿತು. ಇಂದು ದೇವದುರ್ಗ ತಾಲೂಕಿನ ದೊಂಡಮುಳಿ ಗ್ರಾಮದಲ್ಲಿ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಗ್ರಾಮ ಘಟಕವನ್ನು ರಚನೆ ಮಾಡಲಾಯಿತು. ಈ ಒಂದು ಸಂದರ್ಭದಲ್ಲಿ ಎಲ್ಲ ನೂತನ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ನಮ್ಮ ಸಮಾಜಕ್ಕೆ ಏನೇ ಅನ್ಯಾಯ ದೌರ್ಜನ್ಯ ದಬ್ಬಾಳಿಕೆ ಆದರೂ ಕೂಡ ನಾವು ಅದನ್ನು ಪ್ರತಿಭಟಿಸಿ ಹೋರಾಟ ಮಾಡುವಂತ ಪ್ರವೃತ್ತಿ ನಮ್ಮಲ್ಲಿ ಬರಬೇಕು. ಹಾಗಾಗಿ ನಮ್ಮ ಸಂಘಟನೆಗೆ ಯಾವುದೇ ತಪ್ಪು ಚುಕ್ಕೆ ಬರಲಾರದಂಗೆ ನೋಡಿಕೊಳ್ಳುತ್ತಾರಂತ ಹೇಳಿ ಒಂದು ಮನೋಭಾವನೆ ನನ್ನಲ್ಲಿದೆ. ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷ ರಮೇಶ್ ಕಾರ್ಪೆಂಟರ್, ನಿಂಗಪ್ಪ ವಕೀಲರು, ಮಲ್ಲಪ್ಪ ನಗರಗುಂಡ ಸೇರಿದಂತೆ ಊರಿನ ಸಮಾಜದ ಮುಖಂಡರು ಭಾಗವಹಿಸಿದ್ದರು.